ಜಗದೀಶ್ ಶೆಟ್ಟರು ಅಧಿಕೃತವಾಗಿ ಬಿಜೆಪಿಗೆ ವಾಪಸ್ ಆಗಿರುವಂತದ್ದು ಕೂಡ ಇದು ಅಚ್ಚರಿಯ ಬೆಳವಣಿಗೆ ಅನ್ಸುತ್ತೆ ಅಥವಾ ನಿಮ್ಗೆ ಗಮನಕ್ಕೆ ಬಂದಿತ್ತ? ಇಲ್ಲ, ನನ್ನ ಹತ್ರ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ, ಬಂದು ಪಾರ್ಲಿಮೆಂಟ್ ಅಸೆಂಬ್ಲಿಯಿಂದ ಅವರೆಲ್ಲ ಕಾರ್ಯಕರ್ತರನ್ನೆಲ್ಲ ಕಳಿಸ್ತಾ ಇದ್ದಾರೆ ಅಂತ ನನ್ನ ಹತ್ರ ಹೇಳಿದ್ರು. ನಾನು ನಿನ್ನೆ ಬೆಳಗ್ಗೆ ಕೂಡ ಅವ್ರ ಹತ್ರ ಮಾತಾಡಿದ್ದೆ. ನಾನು ಅಂತ ಕೆಲಸ ಮಾಡುದಿಲ್ಲ, ನಾನು ಹೋಗುದಿಲ್ಲ. ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ, ಮರುಜೀವ ಕೊಟ್ಟಿದೆ. ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರು ನನಗೆ. ಅದನ್ನೇ ನಾನು ಗಮನದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ. ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಇದ್ದಾರೆ, ರಾತ್ರಿ ಎಲ್ಲ ಮಾತುಕತೆ ಆಯ್ತು, ಬಿಜೆಪಿಲಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಮ್ಮಂತ ಸ್ನೇಹಿತರೆಲ್ಲ ನನಗೆ ತಿಳಿಸಿದ್ದಾರೆ. ಸೊ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮ್ಗೆ ಆ ಪಕ್ಷ ಒಳ್ಳೇದಲ್ಲ. ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ, ಬೇರೆ ಬೇರೆ ಸ್ಟೇಟ್, ಈ ರಾಮ ಮಂದಿರ ವಿಚಾರದಲ್ಲಿ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ. ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ವ್ಯಕ್ತಪಡಿಸ್ತೋ. ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ. ಸೊ ಈಗ ಸ್ಪೀಕರ್ ಅವ್ರಿಗೆ, ಕೌನ್ಸಿಲ್ ಚೇರ್ಮನ್ ಅವರಿಗೆ ಫೋನ್ ಮಾಡಿ ನಾನು ಫ್ಯಾಕ್ಸ್ ಅಲ್ಲಿ ಮೇಲ್ ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇಂದ ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರು ಅವ್ರದ್ದೇನ್ ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾದಿದ್ದಾರೋ, ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ, ಆಮೇಲೆ ಅದ್ರ ಬಗ್ಗೆ ನಾವು ರಿಯಾಕ್ಷನ್. ಜಗದೀಶ್ ಶೆಟ್ಟರ್ ಅಧಿಕೃತವಾಗಿ ಬಿಜೆಪಿಗೆ ವಾಪಸ್ ಆಗಿರುವಂತದ್ದು ಅಚ್ಚರಿಯ ಬೆಳವಣಿಗೆ ಅನ್ಸುತ್ತೆ ಅಥವಾ ನಿಮ್ಗೆ ಗಮನಕ್ಕೆ ಬಂದಿತ್ತ? ಇಲ್ಲ, ನನ್ನ ಹತ್ರ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ, ಬಂದು ಪಾರ್ಲಿಮೆಂಟ್ ಅಸೆಂಬ್ಲಿಯಿಂದ ಅವರೆಲ್ಲ ಕಾರ್ಯಕರ್ತರನ್ನೆಲ್ಲ ಕಳಿಸ್ತಾ ಇದ್ದಾರೆ ಅಂತ ನನ್ನ ಹತ್ರ ಹೇಳಿದ್ರು. ನಾನು ನಿನ್ನೆ ಬೆಳಗ್ಗೆ ಕೂಡ ಅವ್ರ ಹತ್ರ ಮಾತಾಡಿದ್ದೆ. ನಾನು ಅಂತ ಕೆಲಸ ಮಾಡುದಿಲ್ಲ, ನಾನು ಹೋಗುದಿಲ್ಲ. ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ, ಮರುಜೀವ ಕೊಟ್ಟಿದೆ. ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರು ನನಗೆ. ಅದನ್ನೇ ನಾನು ಗಮನದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ. ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಇದ್ದಾರೆ, ರಾತ್ರಿ ಎಲ್ಲ ಮಾತುಕತೆ ಆಯ್ತು, ಬಿಜೆಪಿಲಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಮ್ಮಂತ ಸ್ನೇಹಿತರೆಲ್ಲ ನನಗೆ ತಿಳಿಸಿದ್ದಾರೆ. ಸೊ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮ್ಗೆ ಆ ಪಕ್ಷ ಒಳ್ಳೇದಲ್ಲ. ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ, ಬೇರೆ ಬೇರೆ ಸ್ಟೇಟ್, ಈ ರಾಮ ಮಂದಿರ ವಿಚಾರದಲ್ಲಿ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದಾರೆ ಅಂತೆಲ್ಲ ತಿಳಿದಿದ್ದಾರೆ. ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನ ವ್ಯಕ್ತಪಡಿಸ್ತೋ. ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀರಿ. ಸೊ ಈಗ ಸ್ಪೀಕರ್ ಅವ್ರಿಗೆ, ಕೌನ್ಸಿಲ್ ಚೇರ್ಮನ್ ಅವರಿಗೆ ಫೋನ್ ಮಾಡಿ ನಾನು ಫ್ಯಾಕ್ಸ್ ಅಲ್ಲಿ ಮೇಲ್ ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇಂದ ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಅವ್ರದ್ದೇನ್ ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾದಿದ್ದಾರೋ, ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ, ಆಮೇಲೆ ಅದ್ರ ಬಗ್ಗೆ ನಾವು ರಿಯಾಕ್ಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.